ಎಸ್ ಮುಂದಿನ ಲೋಕಸಭಾ ಕ್ಷೇತ್ರ ದಾವಣಗೆರೆ ಲೋಕಸಭಾ ಕ್ಷೇತ್ರ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ತಗೊಂಡ್ರೆ ಐದು ಬಾರಿ ಚುನಾವಣೆ ಆಗಿದೆ ಐದು ಬಾರಿ ಕೂಡ ಬಿ ಜೆ ಬಿಜೆಪಿ ಗೆಲುವನ್ನು ದಾಖಲಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜಿ ಮಲ್ಲಿಕಾರ್ಜುನಪ್ಪ ಅವರು ಅದಕ್ಕೆ ಮೊದಲು ಅವರು ಸಂಸದರಾಗಿದ್ದರು ತೊಂಬತ್ತೊಂಬತ್ತರಲ್ಲಿ ಅವರೇ ಸಂಸದರು ಆ ನಂತರದಲ್ಲಿ ಅವ್ರ ಮಗ ಜಿ ಎಂ ಸಿದ್ದೇಶ್ವರ ಅವರು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಹೀಗೆ ಸತತವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಅಂತ ತೊಗೊಂಡ್ರೆ ನಾಲ್ಕು ಬಾರಿ ಸತತವಾಗಿ ಸಂಸದರಾಗಿದ್ದಾರೆ ಜಿ ಎಂ ಅವರು ಹೌದು ಕಳೆದ ಐದು ಬಾರಿಯಿಂದ ಬಿಜೆಪಿನೇ ಗೆದ್ದಿದೆ ಇಲ್ಲಿ ಕಾಂಗ್ರೆಸ್ ಗೆಲ್ಲುವ ಕಾರಣ ಆಗಿಲ್ಲ ಒಂಬತ್ತಲ್ಲಿ ಸಿದ್ದೇಶ್ವರ ಅವರು ನಾಲ್ಕು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಮತಪಡಿದ್ರೆ ಎಸ್ ಎಸ್ ಮಲ್ಲಿಕಾರ್ಜುನ್ ನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರ ಎರಡು ಸಾವಿರದ ಹಂತದಲ್ಲಿ ಬಿಜೆಪಿಯವ್ರು ಗೆದ್ರು ಮತ್ತೆ ಹದಿನಾಲ್ಕರಲ್ಲಿ ಜಿ ಎಂ ಸಿದ್ದೇಶ್ವರ್ ಐದು ಲಕ್ಷದ ಹದಿನೆಂಟು ಸಾವಿರ ಮತಪಡಿದ್ರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರೇ ಪ್ರತಿಸ್ಪರ್ಧಿ ಐದು ಲಕ್ಷದ ಒಂದ್ ಸಾವಿರ ಮತಪಡಿದ್ರು ಹದಿನೇಳು ಸಾವಿರದಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಸೋತರು ಚುನಾವಣೆಯಲ್ಲಿ ಸಿದ್ದೇಶ್ವರ ಸಿದ್ದೇಶ್ವರ್ ಲಕ್ಷ ಮತ ಎಚ್ ಪಿ ಮಂಜಪ್ಪ ಕ್ಯಾಂಡೇಟ್ ಚೇಂಜ್ ಆಗುತ್ತೆ ನಾಲ್ಕು ಲಕ್ಷದ ಎಂಬತ್ ಮೂರು ಸಾವಿರ ಮತ ಪಡೀತಾರೆ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷದ ಅರವತ್ತೊಂಬತ್ತು ಸಾವಿರ ಮತಗಳಲ್ಲಿ ಕಾಂಗ್ರೆಸ್ ಸೋಲುತ್ತೆ ಬಿಜೆಪಿ ಗೆಲ್ಲುತ್ತೆ ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಈ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ಬಿಜೆಪಿ ಆರು ಕಾಂಗ್ರೆಸ್ ಒಂದು ಇಂಡಿಪೆಂಡೆಂಟ್ ಎಂಎಲ್ ಎಲ್ಲ ಜಗಳೂರಲ್ಲಿ ದೇವೇಂದ್ರಪ್ಪ ಅವರು ನಿಂದ ಲತಾ ಮಲ್ಲಿಕಾರ್ಜುನ ಅವರು ಪಕ್ಷೇತರವಾಗಿ ಇಲ್ಲಿ ಶಾಸಕರಾಗಿದ್ದಾರೆ ಹರಿಹರದಲ್ಲಿ ಬಿ ಪಿ ಹರೀಶ್ ಅವರು ಬಿಜೆಪಿಯಿಂದ ದಾವಣಗೆರೆ ಉತ್ತರದಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಕಾಂಗ್ರೆಸ್ಸಿಂದ ಸಚಿವರು ಕೂಡ ಹೌದು ದಾವಣಗೆರೆ ದಕ್ಷಿಣದಲ್ಲಿ ಶಿವಶಂಕರಪ್ಪ ಅವರು ಕಾಂಗ್ರೆಸ್ನಿಂದ ಮಾಯಕೊಂಡದಲ್ಲಿ ಕೆ ಎಸ್ ಬಸವಂತಪ್ಪ ಕಾಂಗ್ರೆಸ್ನಿಂದ ಚನ್ನಗಿರಿಯಲ್ಲಿ ಶಿವಗಂಗಾ ಬಸವರಾಜ್ ಅವರು ಕಾಂಗ್ರೆಸ್ನ ಶಾಸಕರು ಹಾಗೆಯೇ ಹೊನ್ನಾಳಿಯಲ್ಲಿ ಶಾಂತನಗೌಡ ಇಲ್ಲಿ ಶಾಸಕರು ಬಹಳ ವಿಚಿತ್ರ ಈ ಕ್ಷೇತ್ರ ಅಂದರೆ ಮೊನ್ನೆ ಎಮ್ ಎಲ್ ಎಲೆಕ್ಷನ್ ಕಾನ್ಸ್ಟೆನ್ಸಿ ವೈಸ್ ಬಂದಾಗ ಐದ್ ಲಕ್ಷದ ಎಪ್ಪತ್ತೈದು ಸಾವಿರ ಕಾಂಗ್ರೆಸ್ ಕೊಟ್ಟು ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರ ಬಿಜೆಪಿ ಇದ್ರ ಪ್ರಕಾರ ನೋಡಿದ್ರೆ ಕಾಂಗ್ರೆಸ್ ಒಂದೂವರೆ ಲಕ್ಷ ಲಕ್ಷಿದೆ ಲೋಕಸಭೆ ಕಾಂಗ್ರೆಸ್ ಗೆಲ್ಬೇಕು ಹಂಗಾಗಲ್ಲ ಇಲ್ಲೂ ಸ್ವಲ್ಪ ಬಿಜೆಪಿ ಹಿಂದುತ್ವ ಈ ಕಾರಣಕ್ಕೋಸ್ಕರ ಲೋಕಸಭೆ ಬಂದಾಗ ಜನ ಬಿಜೆಪಿ ಕೊಟ್ಟಾಗ್ತಾರೆ ಒಂದ್ ಎರಡ್ ಸಾವಿರದ ಹದ್ಮೂರು ಚುನಾವಣೆ ನಾ ನಿಮ್ಗೆ ಹೇಳ್ಬೇಕು ಬಿಜೆಪಿ ಅವತ್ತು ಓಟ್ ಇಲ್ಲಿ ಒಂದ್ ಲಕ್ಷದ ಮೂವತ್ ಮೂರು ಸಾವಿರ ಅಷ್ಟೇ ಕಾಂಗ್ರೆಸ್ಗೆ ನಾಲ್ಕು ಲಕ್ಷ ತೊಂಬತ್ನಾಲ್ಕ ಸಾವಿರ ಕೆಜೆಪಿಗೆ ಎರಡ್ ಲಕ್ಷದ ಅರವತ್ ಸಾವಿರ ಓಟ್ ಇತ್ತಿಲ್ಲಿ ಸೊ ಹಾಗಾಗಿ ಲೋಕಸಭೆ ಮತ್ತೆ ವಿಧಾನಸಭೆಗೆ ಜನ ಬೇರೆ ರೀತಿ ಆಲೋಚನೆಯನ್ನ ಮಾಡ್ತಾರೆ ಹಾಗಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದೂವರೆ ಲಕ್ಷ ಲೀಡ್ ಆಗಿದ್ರು ಲೋಕಸಭೆ ಬಂದಾಗ ಏನು ಅಂತ ನೋಡ್ತಾರೆ ಅಂಡ್ ಅಭ್ಯರ್ಥಿಗಳ ವಿಚಾರಕ್ಕೆ ಬರೋದಾದ್ರೆ ಬಿಜೆಪಿಯಿಂದ ಜಿ ಎಂ ಸಿದ್ದೇಶ್ವರ ಕಡೆದು ಕಡೆದು ಅಂತ ನಿಂತ್ಕತಾನೆ ಸರ್ ಟಿಕೆಟ್ ಬದ್ಲಾಗ್ಬೋದು ಈಗ ಅವ್ರ ನನ್ಗಿಲ್ದ ನನ್ನ ಮಗ ಅನಿತ್ ಸಿದ್ದೇಶ್ವರ ಅಂತ ಹೆಸರಿದೆ ರೇಣುಕಾಚಾರ್ಯ ಮಧ್ಯ ಇತ್ತು ನನಗೆ ನನಗೆ ಅಂತ ಯಾಕೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಡಾಕ್ಟರ್ ಟಿ ಚಿ ರವಿಕುಮಾರ್ ಮಾಜಿ ಶಾಸಕ ಗುರುಸಿದ್ದನ್ ಗೌಡರ ಮಗ ಆರೈಕೆ ಕೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಲೀಕ ಈಗ ಪ್ರಬಲ ಆಕಾಂಕ್ಷಿ ರವಿಕುಮಾರ್ ವಿಜಯೇಂದ್ರ ಇರ್ತಾರೆ ಅವ್ರ ಪಕ್ಕ ಇರ್ತಾರೆ ಡಾಕ್ಟರ್ ಸಿದ್ದೇಶ್ವರ್ ನನಗೆ ಕೊಡಿ ಮಗನ್ ಕುಡಿ ಅಂತ ರೇಣುಕಾಚಾರ್ಯಾಗೆ ಸುಮ್ನೆ ಆಗೇನೋ ವಿರೋಧ ಮಾಡಬೇಕು ಅಂತಿತ್ತು ಪಾರ್ಟಿ ಬಿಟ್ಟು ಹೋಗಕ್ಕೆ ಅವಕೆ ಓಕೆ ಅನ್ನೋ ಕಾರಣಕ್ಕೆ ಈಗ ಅವೆಲ್ಲ ಇಲ್ಲ ಸತ್ತು ಈಗ ಸಿದ್ದೇಶ್ವರ್ ಅನಿಸಿದ್ದೇಶ್ವರ್ ಅಥವಾ ಡಾಕ್ಟರ್ ಜಿ ರವಿಕುಮಾರ್ ಈ ಇನ್ ಕಾಂಗ್ರೆಸ್ ಬಂದ್ರೆ ಪ್ರಭಾ ಮಲ್ಲಿಕಾರ್ಜುನ್ ವಿನಯ್ ಕುಮಾರ್ ಇನ್ಸೈಟ್ ಐಎಸ್ ಅಕಾಡೆಮಿ ಮಾಲೀಕ ಪ್ರಬಲವಾಗಿ ಸೌಂಡ್ ಮಾಡ್ತಾ ಇದ್ದಾರೆ ಮಂಜಪ್ಪ ಲಾಸ್ಟ್ ಟೈಮ್ ವಿನಯ್ ಕುಮಾರ್ ವರ್ಸಸ್ ಪ್ರಭಾ ಮಲ್ಲಿಕಾರ್ಜುನ್ ಟಿಕೆಟ್ ಫೈಟ್ ಆಗ್ತಾ ಇದೆ ಯಾರೋ ಒಬ್ರಿಗಾಗುತ್ತೆ ಸಿದ್ದರಾಮಯ್ಯ ವಿನಯ್ ಕುಮಾರ್ ಪರವಾಗಿ ಪ್ರಭಾ ಮಲ್ಲಿಕಾರ್ಜುನ್ ಅವರೇ ಒಂದ್ ಶಕ್ತಿ ಅವ್ರಿಗೆ ಯಾರಿಗೋ ಬೆಂಬಲ ಕೊಡಬೇಕು ಅಂತೇನಿಲ್ಲ ಈ ಹಿಂದೆ ಇತಿಹಾಸ ನೋಡಿದಾಗ ಬಿಜೆಪಿಗೆ ಪ್ರಬಲ ಪೈಪೋಟಿ ಪೋಟಿ ಕೊಟ್ಟಿರೋದು ಮಲ್ಲಿ ಎಸ್ ಶಾಮ್ನೋರ್ ಅವ್ರ ಫ್ಯಾಮಿಲಿ ಅಂದ್ರೆ ಎಸ್ ಎಸ್ ಮಲ್ಲಿಕಾರ್ ನೋಡ್ಕೊಟ್ಟವ್ರೆ ಅವ್ರ ಬಿಟ್ ಮಂಜಪ್ಪ ಹೋದಾಗ ಆಂತ್ರ ಸಿದ್ದೇಶ್ವರ್ ಜಾಸ್ತಿ ಆಗಿದೆ ಸೊ ಹಾಗಾಗಿ ವಿನಯ್ ಮೇಲ್ ಪ್ರಯೋಗ ಮಾಡ್ತಾರಾ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಯಂಗ್ಸ್ಟರ್ ವಿಚಾರವಂತ ಅಂತ ನೋಡ್ತಾರಾ ಏನು ಅಂತ ಕಾದು ನೋಡ್ಬೇಕು ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಲ್ಲಿ ಹೊಸ ಮುಖಕ್ಕೆ ಅಂದ್ರೆ ಲೈಕ್ ಈ ಹಿಂದೆ ಕಂಟೆಸ್ಟ್ ಮಾಡಿದ್ರೂ ಅಂದ್ರೆ ಬೇರೆಯವ್ರಿಗೆ ಅವರ ಸಾಧ್ಯತೆ ಇದೆ ಸಿದ್ದೇಶ್ವರ್ ಅವ್ರ ಆದರೆ ಆಗಲ್ಲ ಆಗಲ್ಲ ನಿಲ್ಲಲ್ಲ ನಿಲ್ಲ ನಿಂತರ ಆಗತ್ತೇನೋ ನೆಗೆಟಿವ್ ಆಗುತ್ತೆ ಸೊ ಅನಿಸ್ ಸಿದ್ದೇಶ್ವರ್ ಅಥವಾ ಡಾಕ್ಟರ್ ಟಿ ಜಿ ರವಿಕುಮಾರ್ ಇಬ್ಬರಲ್ಲಿ ಯಾರೋ ಒಬ್ರು ಟಿಕೆಟ್ ಪಡೆಯಬಹುದು ಅಂಡ್ ಕಾಂಗ್ರೆಸ್ ಪ್ರಭಾ ಮಲ್ಲಿಕಾರ್ಜುನ್ ಆರ್ ವಿನಯ್ ಕುಮಾರ್ ಮಂಜಪ್ಪ ನನಗೂ ಬೇಕಲ್ಲ ಅಂತ ಅವರು ಕೇಳ್ತಾರೆ ನೋಡ್ಬೇಕು ವಿನಯ್ ಕುಮಾರ್ ಕಾರ್ಯಕ್ರಮಕ್ಕೆ ಅವರ ಇವೆಂಟ್ ಕೆಲ ಸಿದ್ದರಾಮಯ್ಯ ಎಲ್ಲ ಹೋಗಿ ಬಹಳ ಮಾತಾಡಿ ಬಂದವ್ರೆ ಅವ್ರನ್ನ ಇವ್ರು ಒಂದು ಇಂಗ್ಲಿಷ್ ಅಲ್ಲಿ ಒಂದು ಎಂಟ್ರಿ ಮಾಡೋರೆ ಇನ್ಸೈಟ್ ಐ ಎಸ್ ಅಕಾಡೆಮಿ ನಡೆಸ್ತಾ ಇದಾರೆ ಒಳ್ಳೆ ಅಭಿಪ್ರಾಯ ಇದೆ ಯಾರ ಬಗ್ಗೆ ವಿನಯ್ ಕುಮಾರ್ ವಿನಯ್ ಕುಮಾರ್ ಬಗ್ಗೆ ಜನ ತೀರ್ಮಾನ ತೀರ್ಮಾನ ಮಾಡ್ತಾರೆ ಜನ ಹೆಂಗ್ ತೀರ್ಮಾನ ಮಾಡ್ತಾರೆ ನರೇಂದ್ರ ಮೋದಿನ ರಾಹುಲ್ ಗಾಂಧಿನ ಅಂತ ಕೆಲವು ಟೈಮ್ ವಿನಯ್ ಕುಮಾರ್ ಕಾಣಲ್ಲ ಅಲ್ಲಿ ಹೌದು ದೇಶ ಹ್ಮ್ ಉಳಿಬೇಕು ಅಂದ್ರೆ ಅಂತ ಕೆಲವರು 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 ಯೋಚನೆ ಮಾಡ್ತಾರೆ ಕೆಲವರು ಹಾಗಾಗಿನೇ ಸಿದ್ದೇಶ್ವರ್ ಹೌದು ಎಸ್ ಎಸ್ ಮಲ್ಲಿಕಾರ್ಜುನ್ ಗಿಂತ ಸಿದ್ದೇಶ್ವರ್ ಒಳ್ಳೆಯವರು ಅಂತ ಕೇಳ್ತಾ ಇಲ್ಲ ಸಿದ್ದೇಶ್ವರ್ ಯಡಿಯೂರಪ್ಪ ಕಾರಣಕ್ಕೆ ಸಿದ್ದೇಶ್ವರ್ ಅವರ ಅಪ್ಪನ್ ಕಾರಣಕ್ಕೆ ಸಿದ್ದೇಶ್ವರ್ ಮೋದಿ ಕಾರಣಕ್ಕೆ ಬಟ್ ಅವ್ರದ್ದು ಒಂದಷ್ಟಿದೆ ಇಲ್ಲ ಅಂತೇನಿಲ್ಲ ಸೊ ಹಿಂಗೆ ಅದು ನಡೀತಾ ಇದೆ ಎರಡನೇದೇನು ಅಂತಂದ್ರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವಿನ ಕಾಳಗ ಟಿಕೆಟ್ ಮೇಲೆ ಇಲ್ಲಿ ಪರಿಣಾಮಗಳು ನಿರ್ಧಾರ ಆಗ್ಬಹುದು ಟಿಕೆಟ್ ಫೈನಲ್ ಆಗುತ್ತೆ ಹೌದೌದು ಆ ತರ ನಿರ್ಧಾರ ಆಗುತ್ತೆ ನಿಮ್ ಪ್ರಕಾರ ಯಾರಾಗಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಕಾಮೆಂಟ್ ಮಾಡಿ ಹಾಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಕ್ಷೇತ್ರದ ಕಡೆ ಹೋಗೋಣ